ವೀಕ್ಷಕರೇ ನೀವು ನೋಡ್ತಾ ಇದ್ರ ನ್ಯೂಸ್ ಜೀವನ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವ್ಯಾ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರ್ತೀರ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನ ಕಾಣುವುದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲದಲ್ಲೂ ಕೂಡ ಇರ್ತೀರಾ ಹಾಗಾಗಿ ಗುರುಜಿ ನಮಗೆ ಯಾವ ರೀತಿ ಅಭಿವೃದ್ಧಿಯನ್ನ ಜೀವನದಲ್ಲಿ ಕಾಣಬಹುದು ನ್ಯೂಮಾಲಜಿ ಆಸ್ಟ್ರಾಲಜಿ ಯೋಗ ಫೆಂಚ್ ಹಾಗೂ ವಾಸ್ತು ಇಂತ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದರೆ ಸುಲಭ ಹಾಗೂ ಸರಳ ಮಾರ್ಗದಲ್ಲಿ ನಿಮ್ಗೆ ಪರಿಹಾರವನ್ನ ಗುರುಜಿ ಕಂಡುಕೊಳ್ತಾರೆ ಹಾಗೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ತಿಳಿಸಿಕೊಡ್ತಾರೆ ಇದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡೋಕೆ ಇಂಥ ಇವತ್ತು ಕೂಡ ನಮ್ಮ ಜೊತೆ ಸಮರ್ಥ ಡಾಕ್ಟರ್ ಸೆಲರಾಜ್ ನಾರಾಯಣ ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಬಿ ನಮಃ ನಮಸ್ತೆ ಬಲಿಷ್ಠ ಭೂಮಿ ಭಾರತದ ನೀವು ಕೂಡ ಗುರುಜಿ ಟಿಗೆ ಮಾತನಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲ್ಯಾಂಡ್ ಲೈನ್ ನಂಬರ್ ಗೆ ನೀವು ಕರಿಯನ್ನ ಮಾಡಬಹುದು ಅಥವಾ ನೀವು ಗುರುಜಿ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬೇಕು ಅಂತ ಇದ್ರೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ ಮಾಡಬಹುದು ಗುರುಜಿ ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ ಜೀವನ್ ವಾಸ್ತು ಅಂತ ಅದರಲ್ಲಿ ನೀವು ಕಾಮೆಂಟ್ಸ್ ಗಳನ್ನ ಮಾಡುವ ಮೂಲಕ ಈಗ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಕಾಮೆಂಟ್ಸ್ ಗಳಿಗೆ ಉತ್ತರವನ್ನ ಕೂಡ ಗುರುಜಿ ಅವರು ಕೊಡ್ತಾರೆ ಅಂತೆಜಿ ಅವರು ಆಕರ್ಷಣೆ ಹಾಗೂ ವಾಸ್ತುವಿದ್ಯಾ ಕ್ಲಾಸಸ್ ಕ್ಲಾಸಸ್ನ ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ ಆಕರ್ಷಣೆ ಕ್ಲಾಸಸ್ ಹಾಗೂ ಮೂವತ್ತರಂದು

ಜೀವನದಲ್ಲಿ ನೀವು ಅಂದುಕಟ್ಟದ್ದನ್ನು ಸಾಧಿಸಬೇಕೇ ಜೀವನದಲ್ಲಿ ಬೇಕಾಗಿರುವಂಥದ್ದನ್ನು ಪಡೆಯುವಂತಹ ಶಿಕ್ಷಣ ಮಾರ್ಗ ಮಾರ್ಗದರ್ಶನ ನಿಮಗೆ ಬೇಕೇ ಬೇಕಾದರೆ ಬನ್ನಿ ಆಕರ್ಷಣಾ ಕಾರ್ಯಕ್ರಮಕ್ಕೆ ನಿಮಗೆ ಬೇಕಾದಂತಹ ಸುಂದರ ಸದೃಢ ಸುಮಧುರ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ನಮಸ್ತೆ ಜೈ ಎಸ್ ಗುರುಜಿ ಹೇಳ್ತಾ ಇದ್ರೆ ಯಾವ ರೀತಿ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಸಾಧಿಸಬೇಕು ಅಂದರೆ ಆಕರ್ಷಣ ಕ್ಲಾಸಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಛಲ ಇರಬಹುದು ಅಥವಾ ನಮ್ಮಲ್ಲಿ ಒಂದಷ್ಟು ದೃಢತೆ ಇರಬಹುದು ಎಲ್ಲವೂ ಕೂಡ ಬೇಕಾಗುತ್ತೆ ಒಂದನ್ನು ಸಾಧನೆ ಮಾಡೋದಕ್ಕೆ ಸೊ ಆಕರ್ಷಣ ಕ್ಲಾಸಸ್ ಯಾವ ರೀತಿ ಅದಕ್ಕೆ ಮಹತ್ವವನ್ನು ಕೊಡುತ್ತೆ ನೋಡಿ ಈಗ ಹೇಳ್ಬಿಟ್ಟಿನ ನಮ್ಮ ಜನಗಳಿಗೆ ಹೆಂಗೆ ಎಂತಂತಂದ್ರೆ ಜೀವನದಲ್ಲಿ ಉದ್ದಾರ ಆಗಬೇಕು ಮಾಡಬೇಕು ಅಂತಂದ್ರೆ ನನ್ನ ಪ್ರಯತ್ನ ಅನ್ನೋದು ಏನೂ ಇರಬಾರ್ದು ನನ್ನ ಪ್ರಯತ್ನ ಅನ್ನೋದು ಏನೂ ಇರಬಾರ್ದು ಆದರೂ ಅಂದ್ಕೊಂಡಿದ್ದೆಲ್ಲ ಬಂದುಬಿಡಬೇಕು ಹೌದು ಓಕೆ ಮತ್ತೊಂದು ಯಾರೋ ಹೇಳಿದ್ರು ಮತ್ತೊಬ್ರು ಹೇಳಿದ್ರು ಮಗದೊಬ್ಬರು ಹೇಳಿದ್ರು ಅಂತಬಿಟ್ಟು ಏನೇನೋ ಮಾಡಬಾರ್ದೆಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಯಾರೋ ಮಂತ್ರ ಇಟ್ಬಿಟ್ರು ಮಾಡಿಟ್ಬಿಟ್ರು ಅಂದರೆ ಹೋಗ್ಬಿಡ್ತಾರೆ ನಾನು ಹಿಂಗೆ ಕೇಳ್ತಾ ಇರ್ತೀನಿ ಅವನು ಕೆಲಸ ಸಲ ಬರ್ತಾರೆ ನನಗೆ ಗುರುಗಳು ಯಾರೋ ನಂಗೆ ಮಂತ್ರ ಮಾಡಿಬಿಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಮಾಟ ಮಂತ್ರ ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ಫಸ್ಟ್ ಅದನ್ನು ತಿಳ್ಕೋಬೇಕು ಯಾರನ್ನು ಯಾರು ಮಂತ್ರ ಮಾಡಿ ವಶೀಕರಣ ಮಾಡಿಬಿಟ್ಟು ಅವ್ರಿಗೆ ಏನೋ ಮಾಡಿಬಿಟ್ಟು ಅವ್ರನ್ನ ಇವ್ರ ಕಡೆ ತಗೊಳ್ಳೋದು ಅಥವಾ ಅವ್ರನ್ನ ಸಾಯಿಸ್ಬಿಡೋದು ಅವ್ರನ್ನ ಕೊಂದಾಕ್ಬೋದು ಅಥವಾ ಅವ್ರ ಬುದ್ಧಿ ಮಾಡಿಬಿಡೋದು ಅವೆಲ್ಲ ಆಗೋಲ್ಲ ಹಂಗೆಲ್ಲ ಆಗಬೇಕಾಗಿತ್ತು ಅಂತಂತಂದರೆ ಇವತ್ತಿನ ದಿನ ಮೋದಿಜಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಸೊ ಮೋದಿಜಿಯವ್ರನ್ನ ಹಳಿಸ್ಬೇಕು ಅಂತದ್ದು ಅವ್ರನ್ನ ಅವ್ರನ್ನ ಟೋಟಲ್ಲಿ ತೆಗೆದಾಕ್ಬಿಡಬೇಕು ಅಂತ ಅನ್ನೋದಕ್ಕೋಸ್ಕರ ಅನೇಕ ಬೇರೆ 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 ವ್ಯಕ್ತಿಗಳು ಅನೇಕ ಬೇರೆ ಬೇರೆದ ಪ್ರತಿಪಕ್ಷಗಳು ಎಲ್ಲನೂ ಕಾಯ್ತಾ ಇರ್ತಾರೆ ಅವ್ರಿಗೆ ಕೋಟಿ ನೂರು ಕೋಟಿ ಸಾವಿರ ಕೋಟಿ ದೊಡ್ಡದ ವಿಚಾರನೇ ಇಲ್ಲ ಒಬ್ಬ ಪ್ರಧಾನಿ ತೆಗಿಬೇಕು ಅಂತ ಅನ್ನೋದು ಆ ಥರ ಮಾಡಿ ಅವ್ರೇನು ಮಾಡ್ಬೋದು ಲಕ್ಷಾಂತರ ಕೋಟಿಗೆ ಬೇಕಾದ್ರೆ ಕೊಟ್ಬಿಟ್ಟು ಈ ಮಂತ್ರದ ಮೂಲಕ ಅದ್ರ ಮೂಲಕ ಇದ್ರ ಮೂಲಕ ಬೇಕಾದ್ರೆ ಪ್ರಧಾನಿ ತೆಗೆದುಬಿಡ್ಬೋದಲ್ಲ ಆಗಲ್ಲ ಅವೆಲ್ಲ ಆಗಲ್ಲ ಆದರೆ ನಮ್ಮ ಜನಗಳಿಗೆ ನಾನು ಇನ್ನೂ ಹೇಳ್ತೀನಲ್ಲ ಎಷ್ಟು ಮೂಡ್ರಾಗ್ದಾರೆ ಎಷ್ಟು ಮುಗ್ಧರಾಗಿದ್ದಾರೆ ಅಂತಂತಂದರೆ ಇವತ್ತಿಗೂ ಕೂಡ ಅದನ್ನೇ ನಂಬ್ಕೊಂಡು ಹಿಂಗಾಗ್ಬಿಡಿದೆ ಹಂಗಾಗಿಬಿಡಿದೆ ಅದಾಗ್ಬಿಡಿದೆ ಇದಾಗ್ಬಿಡಿದೆ ಇದೇ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಸರಿಯಾದ ಜ್ಞಾನವನ್ನು ತಿಳ್ಕೊಂಡು ಜೀವನದಲ್ಲಿ ಉದ್ಧಾರ ಆಗಬೇಕು ಅನ್ನೋಂಥದ್ದು ನಮ್ಮ ಜನಕ್ಕೆ ಇನ್ನೂ ಅದು ಎಷ್ಟು ಮೇಲೆ ಬುದ್ಧಿ ಬರುತ್ತೋ ನನಗಂತೂ ಗೊತ್ತಿಲ್ಲ ಬಂದವರು ಚೆನ್ನಾಗಿ ಬೇಳ್ತಾ ಇದ್ದಾರೆ ಬರೆದಿದ್ದರು ಇವತ್ತಿಗೂ ಅದೇ ಮಾಡ್ಕೊಂಡಿರ್ತಾರೆ ಅಲ್ಲೇನೋ ಪೂಜೆ ಹೇಳಿದ್ರು ಇಲ್ಲೇನೋ ಇದೇಳಿದ್ರು ಅದು ಮಾಡಿದ್ರು ಇದು ಮಾಡಿಸಿದ್ರು ಅದೇನೋ ಶಾಂತಿ ಮಾಡಿಸ್ರು ಇದೇನು ಗ್ರಹ ಮಾಡಿಸ್ರು ಇಲ್ಲನೋ ಉಂಗ್ರ ಹಾಸ್ಕೊಂಡ್ರು ಅಲ್ಲೇನೋ ಉಂಗ್ರ ಹಾಕೊಂಡ್ರು ಇಲ್ಲೆಲ್ಲ ಮಾಲೆ ಹಾಕ್ಸ್ಕೊಂಡ್ರು ಇಲ್ಲೇ ಮಾಡಿ ಇದೇ ಮಾಡ್ತಾ ಇರ್ತಾರೆ ಕೊನ್ನೇ ಕೇಳಿ ನೋಡಿ ಅವರಿಗೆ ಉದ್ಧಾರ ಆಗಿದ್ದಾರೆ ಲೈಫಲ್ಲಿ ಉದ್ಧಾರ ಆಗೇ ಇಲ್ಲ ಆಗೋದು ಇಲ್ಲ ಯಾಕೆಂತಂದರೆ ನನ್ನಲ್ಲಿ ನನಗೆ ಬದಲಾವಣೆ ಆಗದೆ ಹೇಳ್ತಾ ಇರ್ತೇನೆ ನಾನು ಒಂದ್ಸಲ ಹೇಳ್ತಾ ಇರ್ತೀನಿ ಜನ ಬದಲಾಗಬೇಕು ಅಂತಾರೆ ಏನೆಲ್ಲ ಮಾಡ್ತಾರೆ ಅಂತಂದರೆ ಮೊಟ್ಟ ಮೊದಲಾಗಿ ಫಸ್ಟ್ ಏನು ಮಾಡ್ತಾರೆ ದೇವ ತಮ್ಮ ಹೆಸರನ್ನು ಬದಲಾಯಿಸ್ಕೊಳ್ತಾರೆ ಈಗ ನೋಡ್ತಾ ಇರ್ತೀನಿ ನಾನು ಹೆಸರುಗಳನ್ನು ಬದಲಾಯಿಸ್ಕೊಳ್ತಾರೆ ಆಮೇಲೆ ಬಟ್ಟೆ ಬದಲಾಯಿಸ್ಕೊಳ್ತಾರೆ ಬಟ್ಟೆ ಬಣ್ಣ ಬದಲಾಯಿಸ್ಕೊಳ್ತಾರೆ ಮನೆ ಬದಲಾಯಿಸ್ತಾರೆ ಬೀದಿ ಬದಲಾಯಿಸ್ತಾರೆ ಕೇರಿ ಬದಲಾಯಿಸ್ತಾರೆ ರಾಜ್ಯ ಬದಲಾಯಿಸ್ತಾರೆ ದೇಶ ವಿದೇಶಗಳಿಗೂ ಹೋಗ್ತಾರೆ ಕೊನೆಗೆ ಹೆಂಗಾಗ್ತಾರೆ ಅಂದರೆ ಈ ಮತದಿಂದ ಆ ಮತಕ್ಕೆ ಆ ಮತದಿಂದ ಮತ್ತೊಂದು ಮತಕ್ಕೆ ಮಗದೊಂದು ಮತದಿಂದ ಇನ್ನೊಂದು ಮತಕ್ಕೆ ಹೋಗ್ತಾರೆ ಎಲ್ಲ ಬದಲಾವಣೆ ಮಾಡ್ತಾ ಇರ್ತಾರೆ ಆದರೆ ನನ್ನ ಜೀವನದಲ್ಲಿ ಬದಲಾವಣೆ ಆಗಬೇಕಾಗಿರೋದು ಎಲ್ಲಿ ಅನ್ನೋದನ್ನ ಜನ ತಿಳ್ಕೊಂಡಿಲ್ಲ ಎಲ್ಲಿ ನನ್ನ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ನನ್ನ ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು ನನ್ನ ಮನಸ್ಸಿನಲ್ಲಿ ನನ್ನ ಬದಲಾವಣೆ ಆಗದೆ ನಾನು ಯಾವ ಮತಕ್ಕೆ ಹೋದರೂ ನನ್ನ ಸ್ಥಿತಿ ಅದೇ ಯಾವ ಧರ್ಮಕ್ಕೆ ಹೋದರೂ ನನ್ನ ಸ್ಥಿತಿ ಅದೇನೇ ಯಾವ ದೇವಸ್ಥಾನಕ್ಕೆ ಹೋದರೂ ಅದೇನೇ ಇದನ್ನು ಶಂಕರಾಚಾರ್ಯರು ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ ಒಂದು ಇದರಲ್ಲಿ ಹೇಳ್ತಾ ಇರ್ತಾರೆ ಅವರು ಶಿಷ್ಯಂದರೆಲ್ಲ ಬರ್ತಾರೆ ಶಿಷ್ಯಂದರೆಲ್ಲ ಬಂದ್ಬಿಟ್ಟು ಗುರುಗಳೇ ನಾವೆಲ್ಲನೂ ಒಂದು ಯಾತ್ರೆಗಳು ಹೋಗಿ ಬರಬೇಕು ಅಂದ್ಕೊಳ್ಳಿ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗ್ಬಿಟ್ಟು ಬರ್ತೀವಿ ಹೋಗಿ ಬಂದಾದ ಮೇಲಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ ಹಾಗಾಗಿ ಏನು ಮಾಡ್ತೀವಿ ಪರಿವರ್ತನೆ ಮಾಡ್ಕೊಬ್ರಕ್ಕ ಎಲ್ಲರ ನಾವು ತೀರ್ಥಯಾತ್ರೆ ಹೋಗ್ತೀವಿ ಅಂತಂದರೆ ಶಂಕರಾಚಾರ್ಯ ಏನು ಮಾಡ್ತಾರೆ ಎಲ್ಲರ ಕೈಗೂ ಒಂದೊಂದು ಹಾಗಲ್ಕಾಯಿ ಕೊಡ್ತಾರೆ ಹಾಗಲ್ಕಾಯಿ ಕೊಡ್ತಾರೆ ಆರು ಜನ ಶಿಷ್ಯಂದ್ರು ಹೊಡ್ತಾರೆ ಆರು ಜನ ಶಿಷ್ಯಂದ್ರಿಗೂ ಒಂದೊಂದು ಹಾಗಲಕಾಯಿ ಕೊಡ್ತಾರೆ ಕೊಟ್ಬಿಟ್ಟು ಏನು ಮಾಡ್ತಾರೆ ನೀವು ಹೋಗ್ಬಿಟ್ಟು ಯಾತ್ರೆಯಲ್ಲಿ ಎಲ್ಲೆಲ್ಲೂ ಹೋಗಿ ಯಾವ್ಯಾವ ನದಿಲಿ ನೀವು ಮುಳುಗ್ತಿರೋ ಹೇಳ್ತಿರೋ ಅಲ್ಲೆಲ್ಲ ಈ ಹಾಗಲಕಾಯಿನೂ ಮುಳುಗಿಸಿ ಮಾಡಿ ತಗೊಂಡು ಬನ್ನಿ ಅಂತಂತ ಅಂತಾರೆ ಹಿಂಗೆ ಹೋಗ್ತಾರೆ ಒಂದು ಆರು ಎಲ್ಲ ಸುತ್ತಾಕೊಂಡು ಬರ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಮುಗಿದುಕೊಂಡು ಬಂದದ್ಮೇಲೆ ಕೇಳಿದ್ರು ಶಂಕರಾಚಾರ್ಯರು ಕೇಳ್ತಾರೆ ಏನಪ್ಪ ಆಯಿತಾ ಎಲ್ಲ ಕಡೆ ಹೋಗಿ ನೀವು ನದಿಗಳಲ್ಲಿ ಮುಳುಗಿದ್ದಾಯ್ತಾ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಸ್ನಾನ ಮಾಡಿದ್ದಾಯ್ತಾ ದರ್ಶನ ಮಾಡಿದ್ದಾಯ್ತಾ ಎಲ್ಲ ಆಯ್ತಾ ನೀವು ಬದಲಾಗಿದ್ದೀರಾ ಅಂತಂತ ಆ ಗುರುಗಳೇ ನಾವು ಬದಲಾಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ನಮಗೆ ಅಂತಂದರೆ ನೀವು ಬದಲಾಗಿದ್ದೀರಾ ಅಂತಂತಂದರೆ ನೀವು ತೆಗೆದುಕೊಂಡು ಹೋಗಿರೋಂಥ ಹಾಗಲಕಾಯಿ ಕೂಡ ಬದಲಾಗಿರಬೇಕಲ್ವಾ ಸೊ ಅದು ಹಾಗಲಕಾಯಿ ಸಿಹಿ ಆಗಿರಬೇಕಲ್ವ ಇವಾಗ ತೆಗಿರಿ ಅದನ್ನ ಇವತ್ತು ಸಾರು ಮಾಡಿ ನೋಡೋಣ ಅಂತಾರಂತೆ ಸಾರು ಮಾಡಿ ನೋಡ್ತಾರೆ ಏನಾಗಿರುತ್ತೆ ಕಹಿ ಇರುತ್ತೆ ಸೊ ಹಾಗಾಗಿ ತೀರ್ಥಕ್ಷೇತ್ರಗಳಿಗೆ ಹೋಗ್ಬಿಡೋದ್ರಿಂದ ಬದಲಾಗ್ಬಿಡ್ತೀವಿ ಅಂತಂತಲ್ಲ ತೀರ್ಥ ಇದರಲ್ಲಿ ಏನೋ ಅನೇಕ ನದಿಗಳಲ್ಲಿ ಮಿಂದು ಹೇಳೋದ್ರಿಂದ ಬದಲಾಗಿಬಿಡಲ್ಲ ಅರ್ಥ ಆಯ್ತಲ್ಲ ಈಗ ನನಗಿನ್ನ ನೋಡ್ತಾ ಇರ್ತೀನಿ ಇವಾಗ ನನ್ನ ಪ್ರೋಗ್ರಾಮ್ ಏನಾಗಿರುತ್ತೆ ಅಂತಂದರೆ ಸಾಕಷ್ಟು ಜನ ಪುರೋಹಿತರು ಬರ್ತಾಯಿರ್ತಾರೆ ನಾನು ಕೇಳ್ತೀನಿ ಎಲ್ಲ ನೀವು ಬರುವಂಥ ಸಕಲ ಸಮಸ್ಯೆ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತೀವಿ ಮಾಡ್ತೀವಿ ದೇವ್ರ ಪೂಜೆ ಮೂಲಕ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇರ್ತಾರೆ ನೀವು ಪುರೋಹಿತರು ನನ್ನ ಪ್ರೋಗ್ರಾಮ್ಗೆ ಯಾಕೆ ಅಟೆಂಡ್ ಮಾಡಿದೀವಿ ಅಂತ ಕೇಳಿದ್ದೀನಿ ನಾನು ಕೇಳಿದಾಗ ಅವ್ರು ಹೇಳ್ತಾ ಇರ್ತಾರೆ ಗುರುಗಳೇ ನೀವು ಹೇಳೋದ್ರಲ್ಲಿ ಸೈನ್ಸ್ ಇದೆ ಆ ಸೈನ್ಸನ್ನು ನಾನು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತು ಬಂದೆ ನಾನು ಅಂತ ಆಯಿತು ಫಸ್ಟ್ ಲೆವೆಲ್ ಆಯಿತು ಸೆಕೆಂಡ್ ಲೆವೆಲ್ ಆಯಿತು ತರ್ಡ್ ಲೆವೆಲ್ಗೂ ಬಂದರು ಅವರು ತರ್ಡ್ ಲೆವೆಲ್ಗೂ ಬಂದು ಕೇಳಿದಾಗ ನಾನೇ ಆಯಿತು ಇಲ್ಲ ಹೊರಗಡೆ ನಾವು ಈ ರೀತಿ ಮಾಡೋದರಿಂದ ನೀವು ಸೈಂಟಿಫಿಕ್ ಆಗಿ ಹೇಳ್ತಾ ಇರ್ತೀರಾ ಪೂಜೆ ಮಾಡ್ಬೇಕಾರೆ ಹೆಂಗೆ ಮಾಡಬೇಕಾಗುತ್ತೆ ಕರ್ಪೂರ ಹಚ್ಚಬೇಕಾರೆ ಯಾವ ರೀತಿ ಹಚ್ಚಬೇಕಾಗುತ್ತೆ ಊದಿನ ಗಡ್ಬೆ ಹಚ್ಚಬೇಕಾರೆ ಯಾವ ರೀತಿ ಹಚ್ಚಬೇಕಾಗುತ್ತೆ ಹೂವಿನ ಅಲಂಕಾರ ಮಾಡ್ಬೇಕಾದ್ರೆ ಯಾವ ರೀತಿ ಹಚ್ಚಬೇಕಾಗುತ್ತೆ ಆರತಿ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕಾಗುತ್ತೆ ತೀರ್ಥ ತೊಗೋಬೇಕಾರೆ ಯಾವ ರೀತಿ ಮಾಡಬೇಕಾಗತ್ತೆ ಅದರಲ್ಲಿ ಏನು ಸೈನ್ಸ್ ಇದೆ ಎಂಥದನ್ನ ಪ್ರತಿಯೊಂದು ನೀವು ನನಗೆ ಹೇಳ್ಕೊಟ್ಟಿರಿ ನಾನು ಇವಾಗ ಪ್ರತಿ ಸಲ ನಾನು ಪೂಜೆ ಮಾಡ್ಬೇಕಾದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅದೇ ಭಕ್ತಿ ಭಾವದಿಂದ ಅದೇ ಸೈಂಟಿಫಿಕ್ಕಾಗಿ ನೀವು ಹೇಳೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇದ್ದೀನಿ ಎಷ್ಟೋ ಸುಮಾರು ಒಂದು ಇಪ್ಪತ್ತೆರಡು ವರ್ಷಗಳಿಂದ ಪೂಜೆಗಳು ಮಾಡ್ಕೊಂಬಂದು ನನ್ನ ಸಮಸ್ಯೆಗಳು ಪರಿಹರಿದ ಪರಿಹಾರ ಆಗದೆ ಇದ್ದಿದ್ದು ನಿಮ್ಮ ಹತ್ರ ಬಂದು ಇದನ್ನೆಲ್ಲ ಕಲ್ತಾದ ಮೇಲಿಂದ ಇವತ್ತು ನನ್ನ ಜೀವನದಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ತಾಯಿದೆ ನನಗೆ ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮದು ತರ್ಡ್ ಲೆವೆಲ್ ಪ್ರೋಗ್ರಾಮ್ಗೂ ಬಂದುಬಿಟ್ಟಿದ್ದೀನಿ ಇಲ್ಲಿಂದ ಹೋದ್ಮೇಲೆ ಇನ್ನೂ ಆಗ್ತೀನಿ ಅಂತ ಅನ್ನಿಸ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಪೂಜಾರಿ ಆಗಿದ್ದು ನಿಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಸುಟ್ಟುಬಿಟ್ಟು ಆ ಕಡೆ ಬರ್ಬೋದು ಓಕೆ ನಾನು ಸತ್ಯ ಏನಿದೆ ಅದನ್ನು ಹೇಳ್ತಾ ಇರ್ತೇನೆ ಹೀಗೆ ಅರ್ಥ ಮಾಡ್ಕೋಬೇಕು ಜನ ಅದು ಬಿಟ್ಬಿಟ್ಟು ಎಲ್ಲ ಮಾಡಿ 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 ಕೊನೆ ಓದಾಡ್ತಾ ಇರ್ತಾರೆ ಏನೋ ಮಾಡೋಕ್ಕಾಗಲ್ಲ ಯಾರಿಗೆ ಅಂದರೆ ಹೌದು ನಾನು ನನ್ನ ಜೀವನದಲ್ಲಿ ಬದಲಾವಣೆ ಆಗಬೇಕು ಅನ್ಸುತ್ತೆ ಅವ್ರು ಖಂಡಿತವಲ್ಲೂ ಬರ್ತಾರೆ ಐನೂರತ್ತು ರೂಪಾಯಿ ಕೊಟ್ಟು ಬರ್ತಾರೆ ಇಲ್ಲಿರೋ ನಾನೇನೋ ಮಾಡೋಕ್ಕಾಗ ಅವರು ಹೀಗೆ ಅನುಭವಿಸ್ತಾ ಇರಲಿ ಈ ಜನ್ಮ ಈ ಜನ್ಮದಲ್ಲಿ ಏನು ಪೂರೈಸ್ಕೊಳ್ಳಾಗಲ್ಲ ಮತ್ತೊಂದು ಜನ್ಮ ನಮಗೆ ಭಾರತೀಯರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂತಂದರೆ ತುಂಬ ಚೆನ್ನಾಗಿ ಹೇಳ್ಬಿಟ್ಟಿರ್ತಾರೆ ಏನಂತಂದರೆ ಈ ಜನ್ಮದಲ್ಲಿ ಆಗದಿರೋದು ಬರೋ ಜನ್ಮದಲ್ಲಿ ಆಗುತ್ತೆ ಅಂತ ಬರೋ ಜನ್ಮದಲ್ಲಿ ನೀವು ಏನಾಗಿ ಹುಟ್ಟಿತ್ತು ಎಲ್ಲ ಹುಟ್ಟಿತ್ತು ಎಂಥ ದುಡ್ಡಿರೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಭಗವಂತ ನಮಗೆ ಸಕಲ ಜ್ಞಾನಗಳನ್ನು ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಚೈತನ್ಯ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ ಬೇಕಾಗಿರೋದನ್ನು ನೀವು ಸಾರ್ಥಕ ಪಡಿಸ್ಕೊಳ್ಳಿಲ್ಲ ಅಂತಾರೆ ಬರೋ ಜನ್ದಲ್ಲಿ ಎಲ್ಲಿ ಹುಟ್ಟುತ್ತಿರೋ ಏನು ಹುಡ್ತಿರೋ ಇದಕ್ಕಿಂತ ಇನ್ನೂ ಕೆಳಸ್ ಥರದಲ್ಲೂ ಹುಟ್ಟುತ್ತಿರೋ ಯಾರಿಗೇನು ಗೊತ್ತು ಸೊ ಅದಕ್ಕೋಸ್ಕರ ಬರೋ ಜನ್ಮದಲ್ಲಿ ನಂಬಿಕೆ ಇರಲಿ ಆದರೆ ಈ ಜನ್ಮದಲ್ಲಿ ಸಾಧನೆ ಮಾಡೋವಂಥ ಛಲ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹೇಳ್ಕೊಡೋ ಅಂಥದ್ದು ನಮ್ಮ ಆಕರ್ಷಣಾ ಕಾರ್ಯಕ್ರಮ ಎಸ್ ನೋಡಿದ್ರಲ್ಲ ಯಾವ ರೀತಿಯಾದಂತಹ ಆಕರ್ಷಣ ಕ್ಲಾಸಸ್ ಇಂದ ಲಾಭ ಆಗುತ್ತೆ ಅಂತ ಗುರುಜಿ ನಮಗೆ ತಿಳಿಸ್ಕೊಟ್ರು ನೀವು ಕೂಡ ಆಕರ್ಷಣ ಗೆ ಜಾಯ್ನ್ ಆಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನ ಮಾಡುವ ಮೂಲಕ ನೀವು ಹೆಚ್ಚಿನ ಮಾಹಿತಿನ ಕ್ಲಾಸಸ್ ಬಗ್ಗೆ ತಿಳಿದುಕೊಳ್ಳಬಹುದು ಹಾಗೂ ಇದೇ ಇಪ್ಪತ್ತಾರರಂದು ಆಕರ್ಷಣ ಕ್ಲಾಸಸ್ನ ಗುರುಜಿ ಕಂಡಕ್ಟ್ ಮಾಡ್ತಿದ್ದಾರೆ ಸೊ ನೀವು ಕೂಡ ಜಾಯ್ನ್ ಆಗಬಹುದು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಗುರುಜಿ ನಡೆಸಿಕೊಡ್ತಾ ಇರುವಂತದ್ದು ಸಾಕಷ್ಟು ಲಾಭಗಳು ಕೂಡ ನಿಮ್ಮ ಜೀವನದಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಆಗುತ್ತೆ ಈ ಒಂದು ಲಾಭಗಳನ್ನ ಯಾವ ರೀತಿ ಸ್ಟೂಡೆಂಟ್ಸ್ ಪಡೆದಿದ್ದಾರೆ ಅಂತ ಸ್ಟೂಡೆಂಟ್ ಮಾತನಾಡಿದ ಮಾಡ್ತಾರೆ ನೋಡೋಣ ಬನ್ನಿ ಅಂತ ಅಂತ ನಾನು ಟಿವಿಯಲ್ಲಿ ಗುರುಗಳ ನೋಡಿ ತುಂಬಾ ಇಂಪ್ರೆಸ್ ಆಗ್ತೀನಿ ಏನಾದರೂ ಅವ್ರು ಟಿಪ್ಸ್ ಕೊಟ್ಟು ನಾನು ಮಾಡಿದ್ದು ನನಗೆ ಸಕ್ಸಸ್ ಆಗಿದೆ ಆದ್ದರಿಂದ ನಾನು ನಮ್ಮ ಹೆಬ್ಬಾರೂ ಕರ್ಕೊಂಡು ಈ ಪ್ರೋಗ್ರಾಮ್ಗೆ ಬಂದಿದ್ದೀನಿ ಅವ್ರು ನನ್ನೆವ್ರಿಗೂ ಬರಲ್ಲ ಬರೋಲ್ಲ ಅಂತ ಇದ್ದರು ಅವ್ರೂ ನಾನು ಇಂಪ್ರೂವ್ಮೆಂಟ್ ನೋಡಿ ಮನ್ಸು ಮಾಡಿ ಇವತ್ತು ನನ್ನ ಜೊತೆಗೆ ಬಂದು ಇವತ್ತು ನಾನು ನಾನು ಕರ್ಕೊಂಬಂದೂ ಇವ್ ನನಗೆ ಥ್ಯಾಂಕ್ಸ್ ಇದೇ ಪ್ರೋಗ್ರಾಮಲ್ಲಿ ಹೇಳಿದ್ದಾರೆ ಅವ್ರಿಗೆ ಇದು ಧ್ಯಾನ ಯೋಗ ಏನು ಮಾಡಬೇಕು ಅವ್ರು ಕಲಿಸ್ಕೊಡ್ಬೇಕಂತ ನಾನು ಇವತ್ತು ಕರ್ಕೊಂಬಂದೆ ಅವ್ರಿಗೆ ತುಂಬ ಇವತ್ತು ಏನು ಮಾಡಬೇಕು ಅಂತ ತಲೆಗೆ ಹತ್ತಿದೆ ಮನೇಲಿ ಪೂಜೆ ಜಾಸ್ತಿ ಮಾಡ್ತಾಯಿದ್ರು ಇನ್ಮೇಲೆ ಯಾವ ಥರ ಧ್ಯಾನ ಮಾಡ್ತಾರೆ ಅಂತ ನಾನು ನಾನು ಗುರುಗಳು ಪಾಲಿಸಿದ್ರೆ ಸಾಕು ಇವರು ದೇವ್ರನ್ನ ನೋಡ್ಕೊಂಡು ನೋಡ್ಕೊಂಡ್ ಫೋನ್ ನೋಡೋದು ನಿಮಿಷ ಬರೀ ಎಷ್ಟು ಸೆಕೆಂಡ್ ಬ್ಲಾಂಕ್ ಮಾಡ್ಕೊಂಡ್ರೆ ಸಾಕು ದೇವ್ರ ಕಡೆಗೆ ಧ್ಯಾನ ಹೋದ್ರೆ ಸಾಕು ಅಂತ ಇವತ್ತು ಗುರುಗಳು ಹೇಳಿದ್ರು ತಲೆಗೆ ಹೋಗಿದೆ ಅನ್ಕೊಂಡಿದೀನಿ ಅವ್ರ ಇವತ್ತಿಂದ ಅದನ್ನ ಪಾಲಿಸಿ ನಮ್ಮ ಮನೆಗ್ ಉದ್ದಾರ ಆದ್ರೆ ಸಾಕು ನಮ್ಗಿರೋ ಕಷ್ಟಗಳು ಕಳೆದ್ರೆ ಸಾಕು ಅಂತ ಗುರುಜಿ ಇಲ್ಲಿ ಬಂದಿದ್ದೀನಿ ಎಲ್ರೂ ಬಂದು ಸಮೃದ್ಧಿ ಕಾರ್ಯಕ್ರಮ ಅಟೆಂಡ್ ಆದ್ರೆ ಅವ್ರ ಜೀವನದಲ್ಲೂ ಸಕ್ಸಸ್ ಕಾಣ್ತಾರೆ ನಂದು ಒಂದೇ ಒಂದು ಏನಂದ್ರೆ ಅವರು ನೈಋತ್ಯದಲ್ಲಿ ಹಣ ಇಡು ಅಂದರು ನನಗೆ ಎಲ್ಲಿಂದೂ ಒಂದು ಪೈಸೆ ಬರಲ್ಲ ಆದರೂ ನನ್ನ ಎರಡು ಮೂರು ಪರ್ಸೆಗಳಲ್ಲಿ ಐನೂರು ಸಾವಿರ ತುಂಬತಾನೆ ಇದೆ ಒಂದು ತಿಂಗಳಿಂದ ಅಷ್ಟೇನೆ ಮತ್ತೆ ಇನ್ನೂ ಏನೇನು ಎರಡು ಒಂದೇ ಸಕ್ಸಸ್ ಆಗಿದೆ ಏನು ಆಸ್ತಿ ಬಗ್ಗೆ ಆಗಲಿ ಮತ್ತೆ ಯಾರು ದುಡ್ಡು ಕೊಡಬೇಕಾಗಿತ್ತು ಸ್ವಂತ ಆ ಇದು ಈ ಮೂಲೆಯಲ್ಲಿಟ್ಟು ಈ ಥರ ಪೂಜೆ ಮಾಡಿ ಅಗ್ನಿ ಇಟ್ಟು ಮಾಡಿ ಅಂದ್ರು ಮಾಡಿದ್ವಿ ಒಂದು ಭಾಗ ನನ್ನ ದುಡ್ಡು ನಂಗೆ ವಾಪಸ್ ಬಂದಿದೆ ಇದೆಲ್ಲ ಗುರುಗಳಿಂದ ಆಗಿರೋದು ಸಮೃದ್ಧಿಗೆ ವಾಸ್ತು ನಾನು ತುಂಬಾ ಧನ್ಯವಾದ ಹೇಳಿದ್ದೀನಿ ಎಸ್ ನೋಡಿದ್ರಲ್ಲ ವೀಕ್ಷಕರು ಯಾವ ರೀತಿ ಅಭಿವೃದ್ಧಿಯನ್ನ ತಮ್ಮ ಜೀವನದಲ್ಲಿ ಕಂಡಿದ್ದಾರೆ ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು ಎಲ್ಲದರ ಬಗ್ಗೆ ಕೂಡ ಇದೀಗ ನೆಮ್ಮದಿಯಿಂದ ಇದ್ದೀನಿ ಅಂತ ಕೂಡ ಸ್ವತಃ ಸ್ಟೂಡೆಂಟ್ ಒಬ್ರು ಹೇಳ್ತಾ ಇದ್ರು ಇದ್ರ ಬಗ್ಗೆ ಗುರುಜಿ ಮಾತನಾಡ್ತಾರೆ ಆದ್ರೆ ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ ಕಮಲಮ್ಮ ಅಂತ ಬೆಂಗಳೂರಿನಿಂದ ಹಲೋ ನಮಸ್ತೆ 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 ಒಂದು ವಿಚಾರದ ಬಗ್ಗೆ ಮಾತನಾಡಬೇಕಿತ್ತು ಸ್ವಲ್ಪ ಮಗನ ಬಗ್ಗೆ ಕೇಳಬೇಕಾಗಿತ್ತು ಕೇಳಿ ಡೇಟ್ ಆಫ್ ಬರ್ತ್ ಮೇಲೆ ಹೋಗ್ತಾರೆ ಏನು ಯಾವ ವಿಚಾರ ಆ ಡೇಟ್ ಆಫ್ ಬರ್ತ್ ಇದೆ 13 ಒಂದು ನಿಮಿಷ ಒಂದು ನಿಮಿಷ ಹದಿಮೂರ ಹದಿಮೂರು ಏಳು ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತ ಆರಾ ಅವ್ರ ಎಪ್ಪತ್ತಾರು ಅವ್ರಿಗೆ ಇಬ್ರು ಗಂಡ್ಮಕ್ಳು ಇದಾರೆ ಬರ್ದು ಟೈಮ್ ನಂಗೆ ಅವ್ರ ಯಾವ ಟೈಮ್ ಐದು ಮಂಗಳವಾರ ಐದು ಐವತ್ತಾಯ್ತು ಬೆಳಿಗ್ಗೆನಾ ಬೆಳಗಿನ ಜಾವನಾ ಸರಿ ಹೇಳಿಮ್ಮ ಏನು ಏಳ್ಗೆ ಅನ್ನೋದೇ ಇಲ್ಲ

ಸ್ವಂತ ಅಂದ್ರೆ ಏನ್ ಕೆಲಸ ಗ್ಲಾಸ್ ಅಂಡ್ ಫ್ಲೇವರ್ ಅಂಗಡಿ ಸರಿ ಆಯ್ತು ರೈಟ್ ಓಕೆ ಒಂದ್ ಕೆಲಸ ಮಾಡಿ ಆದ್ರೆ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಂದ್ರೆ ಇದು ಕೆಟ್ಟ ಚಟಗಳ ಬಿದ್ರೆ ಏನೂ ಮಾಡ ಮುಂದೆ ಹೋಗಿ ಬಿಡೋದೇ ಇಲ್ಲ ಯಾವುದೇ ಅಭ್ಯಾಸ ಇತಿ ಮಿತಿಲಿ ಇದ್ರೆ ಅಭ್ಯಾಸವಾಗಿ ಇಲ್ಲ ಅಂತ ಹೇಳಿದ್ರೆ ದುರಭ್ಯಾಸ ಆಗ್ತಾ ಇರುತ್ತದ ಈ ಅಭ್ಯಾಸಗಳನ್ನು ಅವ್ರು ಬಿಡಬೇಕು ಮಾಡಬೇಕು ಅಂದರೆ ಒಂದು ಅವರು ಪ್ರಯತ್ನ ಪಡಬೇಕು ಇಲ್ಲಾಂದರೆ ಅವ್ರು ಶ್ರೀಮತಿಯವ್ರ ಪಡ ಪ್ರಯತ್ನ ಪಡಬೇಕು ಮಗದಂದು ಅವ್ರ ತಂದೆ ತಾಯಿಯಂದ್ರೆ ಪ್ರಯತ್ನ ಪಡ್ಬೋದು ಬಟ್ ಅವರೇ ಪ್ರಯತ್ನ ಪಟ್ಟರೆ ಖಂಡಿತವಲ್ಲೂ ಜೀವನದಲ್ಲಿ ಬದಲಾವಣೆ ಆಗೇ ಆಗುತ್ತೆ ಬಟ್ ಅವ್ರ ಮನಸ್ಸಿಗೆ ಅನಿಸ್ತಾ ಇಲ್ಲ ಅಂತಾರೆ ನಾನು ಕುಡಿಬಾರ್ದು ನಾನು ಸೇದಬಾರ್ದು ನಾನು ದುಶ್ಚಾಟಕ್ಕೆ ಬಿಡಬಾರ್ದು ಅಂತ ಅವ್ರ ಮನ್ಸಿಗೆ ಅನಿಸಿದ್ರೆ ಮಾತ್ರ ಅವ್ರು ಆಚೆ ಬರೋಕ್ಕಾಗತ್ತೆ ಅದು ಬಿಟ್ಟು ಇನ್ನೇನು ಮಾಡ್ಕೊಂಡ್ರು ಸುಮ್ಮನೆ ಪರಿಹಾರ ಅಂತ ಹೇಳ್ಬಿಟ್ಟು ಅದು ಇದು ಮಾಡ್ಸ್ಕೊಂಡು ಖರ್ಚು ಮಾಡಿಸ್ಕೊಂಡು ನಿಮ್ಮನ್ನು ಬೇರೆಯವರೆಲ್ಲ ಉಪಯೋಗಿಸ್ಕೊಳ್ತಾರೆ ಅಂದರೆ ಬೇರೆಯವ್ರ ಬನ್ನಿ ನಾನು ಆ ಪರಿಹಾರ ಮಾಡ್ಕೊಟ್ಬಿಡ್ತೀನಿ ಈ ಯಂತ್ರ ಕೊಟ್ಬಿಡ್ತೀನಿ ಆ ಯಂತ್ರ ಕೊಟ್ಬಿಡ್ತೀನಿ ಇದು ತಗೊಂಡಾಗ ಇಟ್ಬಿಡಿ ಎಲ್ಲ ಬಿಟ್ಬಿಡ್ತಾರೆ ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಆಗೋದೇ ಇಲ್ಲ ನಿಮ್ಮ ಮಗನಿಗೆ ಅನಿಸ್ಬೇಕು ಓಕೆ ಒಂದು ಕೆಲಸ ಮಾಡಿ ನಿಮ್ಮ ಮಗನ ಫೋಟೋ ತಗೊಂಡು ಏನು ಮಾಡಿ ಅಂತಾರೆ ಮನೆಯ ಈಶಾನ್ಯ ಭಾಗದಲ್ಲಿ ಮನೆಯ ಈಶಾನ್ಯ ಭಾಗದಲ್ಲಿ ನಿಮ್ಮ ಮಗನ ಫೋಟೋ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಗಣೇಶನ ಫೋಟೋ ಒಂದಿಡಿ ಗಣೇಶನ ಫೋಟೋ ಇಟ್ಟು ನೀವು ಪ್ರತಿದಿನ ಕೇಳ್ಕೊಳ್ತಾ ಹೋಗ್ಬೇಕು ಏನಂದ್ರೆ ಅದನ್ನ ಫೋಟೋ ನೋಡಿಕೊಂಡು ಫಸ್ಟು ಗಣೇಶನ ಫೋಟೋ ಮೇಲ್ಗಡೆ ಇಡಿ ಕೆಳಗಡೆಗೆ ನಿಮ್ಮ ಮಗನ ಫೋಟೋ ಇಡಿ ಆಯಿತಾ ಇಟ್ಬಿಟ್ಟು ಏನು ಮಾಡಬೇಕಂದ್ರೆ ನೀವು ಗಣೇಶನ ಕೇಳ್ಕೊಬೇಕಪ್ಪ ಗಣೇಶ ನಿನ್ನ ಕೈಗೆ ನನ್ನ ನನ್ನ ಮಗನನ್ನು ಒಪ್ಪಿಸ್ಬಿಟ್ಟಿದ್ದೀನಿ ಇಲ್ಲಿದ್ದಾನೆ ಅವನು ನಿನ್ನ ಕೆಳಗಡೆನೇ ನಿನ್ನ ಕಾಲು ಕೆಳಗಡೆನೇ ಇದ್ದಾನೆ ಪ್ರತಿದಿನ ಅವನಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ವಿದ್ಯೆ ಕೊಟ್ಟು ಜ್ಞಾನ ಕೊಟ್ಟು ಜೀವನದಲ್ಲಿ ಅಭಿವೃದ್ಧಿ ಆಗಂಗೆ ಅವನಿಗೆ ದಯವಿಟ್ಟು ಒಳ್ಳೇದು ಮಾಡೋಕೊಪ್ಪ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ಹೋಗಿ ಆಯ್ತಲ್ಲ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಹೇಳಿದ್ರೆ ಮತ್ತೆ ನಾನು ಇನ್ನೀ ನಾನು ಹೇಳೋ ಜಾಗ ಬಿಟ್ಟು ನೀವು ಜಾಗದಲ್ಲಿ ಇಟ್ಟರೆ ಅದು ಎಡವಟ್ಟಾಗ್ಬಿಡುತ್ತೆ ಅದು ಬೇಡಮ್ಮ ಇಷ್ಟು ಮಾಡ್ಕೊಳ್ಳಿಮ್ಮ ಇಷ್ಟು ಮಾಡ್ಕೊಳ್ತಾ ಹೋಗಿ ದೇವ್ರು ಒಳ್ಳೇದು ಮಾಡಲಿ ಆಮೇಲೆ ನಿಮ್ಮನೆ ಪ್ರತಿದಿನ ಏನು ಮಾಡಿ ಬೆಳಗ್ಗೆ ಹೊತ್ತು ಲಲಿತಾ ಬೆಳಗ್ಗೆ ಹೊತ್ತು ಏನು ಮಾಡಿದ್ರೆ ಈ ವಿಷ್ಣು ಸಹಸ್ರನಾಮ ಹಾಕ್ಕೊಳ್ಳಿ ಮತ್ತು ಸಂಜೆ ಹೊತ್ತು ಲಲಿತಾ ಸಹಸ್ರನಾಮ ಹಾಕಿ ಕೀಳ್ತಿರೋ ಬಿಡ್ತಿರೋ ಓಡಾಡ್ತಾರೆ ಮನೆಯಲ್ಲಿ ಅದು ಬರ್ತಾ ಇರಲಿ ಆ ಲಲಿತಾ ಸಹಸ್ರಮ ವಿಷ್ಣು ಸಹಸ್ರಮ ಬರ್ತಾರೆ ಏನಾಗುತ್ತೆ ಮನೇಲಿ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಪಾಸಿಟಿವ್ ವೈಬ್ರೇಷನ್ ಬರ್ತಾರೆ ಮನೇಲಿ ಅಂತ ವೈಬ್ರೇಷನ್ಸ್ ವೈಬ್ರೇಷನ್ಸೆಲ್ಲ ಆಚೆ ಹೋಗುತ್ತೆ ಇದನ್ನು ಮಾಡ್ಕೊಳ್ಳಿ ಆಮೇಲೆ ಮನೆಯ ಮೂಲ ಮೂಲೆಗೂ ಕೂಡ ಏನು ಮಾಡಿ ಅಂತಂದರೆ ಸಾಂಪ್ರಾಣಿ ಹೊಗೆಯನ್ನು ಪ್ರತಿದಿನ ಸಂಜೆ ಹಾಕ್ಕೊಳ್ತಾ ಹೋಗಿ ಆಮೇಲೆ ಮನೆಯ ಒಳಗಡೆಗೆ ಅಟ್ಲೀಸ್ಟ್ ಒಂದು 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 ವಾರ ಅಥವಾ ಎರಡು ವಾರ ತನಕನೂ ಪ್ರತಿದಿನ ಏನು ಮಾಡಿ ಅಂತಂದರೆ ಕಲ್ಲುಪ್ಪು ಹಾಕಿ ಒರೆಸ್ಕೊಳ್ತಾ ಹೋಗಿ ಆಮೇಲೆ ನಿಮ್ಮ ಮಗ ಮಲಗುವಂಥ ಬೆಡ್ ಸ್ಪ್ರೆಡ್ ವೈಟ್ ಮಾಡ್ಕೊಳ್ಳಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ನೀವು ವೀಕ್ಷಕರಿ ಕಾರ್ಯಕ್ರಮದ ಮೂಲಕ ಗುರುಜಿಯೊಟ್ಟಿಗೆ ಮಾತನಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನ ಮಾಡುವ ಮೂಲಕ ಗುರುಜಿಯೊಟ್ಟಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಮಾತನಾಡಬಹುದು ಎಸ್ ಗುರುಜಿ ಇನ್ನು ಇವತ್ತಿನ ಟಾಪಿಕ್ ಗೆ ಬರೋದಾದ್ರೆ ನೈಋತ್ಯ ಮೂಲೆಯ ಮಹತ್ವಗಳು ಏನೆಲ್ಲ ಇರುತ್ತೆ ಗುರುಜಿ ನೋಡಿ ವಾಸ್ತು ನಾವೇನು ಹೇಳ್ತಾ ಇರ್ತೀವಿ ಅಂತಂದರೆ ನೈಋತ್ಯ ಮೌಲ್ಯ ಚೆನ್ನಾಗಿತ್ತು ಅಂದರೆ ಮನೆಯ ಏಯ್ಟಿ ಪರ್ಸೆಂಟ್ ವಾಸ್ತು ಸರಿ ಇರುತ್ತೆ ಅಂತಂತ ಯಾಕೆ ನಾವು ನೈಋತ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತಂತಂದರೆ ನೈಋತ್ಯ ಮೌಲ್ಯ ಸರಿ ಇತ್ತು ಅಂತಂತಂದರೆ ಅವರ ಏನಾಗುತ್ತೆ ಅಂದರೆ ಅವರ ಕೆಲಸದ ಕಾರ್ಯಕ್ಷಮತೆ ಚೆನ್ನಾಗಿರ್ತದೆ ನೈಋತ್ಯ ಮೌಲ್ಯ ಚೆನ್ನಾಗಿತ್ತು ಅಂತಂದರೆ ಅವರ ಮನೆಯವರ ಜೊತೆಗೆ ಅವರ ಬಾಂಧವ್ಯ ಚೆನ್ನಾಗಿರುತ್ತೆ ನೈಋತ್ಯ ಮೌಲ್ಯ ಅಂತಂದರೆ ಅವರ ಕೆಲಸ ಕಾರ್ಯದಲ್ಲಿ ಪ್ರಗತಿಯನ್ನು ಹೊಂದುವಂಥ ಅವರು ಕುಶಲತೆ ಅಂದರೆ ಸ್ಕಿಲ್ ಟ್ಯಾಲೆಂಟು ಇದನ್ನೆಲ್ಲನೂ ಚೆನ್ನಾಗಿ ಬಳಸ್ಕೊಡ್ತಾ ಇರ್ತಾರೆ ನೈಋತ್ಯ ಮೂಲೆ ಚೆನ್ನಾಗಿತ್ತು ಅಂತಂತಂದರೆ ಏನಾಗುತ್ತೆ ಅವರಿಗೆ ಪಿತೃಗಳ ಕೃಪಾ ಕಟಾಕ್ಷ ಸದಾ ಇದ್ದೇ ಇರುತ್ತೆ ಈಗ ಪಿತೃಪಕ್ಷ ಬೇರೆ ಬರ್ತಾ ಇದ್ದಲ್ಲ ಸೊ ಪಿತೃ ಪಿತೃಗಳ ಕೃಪಾ ಕಟಾಕ್ಷ ತುಂಬ ಚೆನ್ನಾಗಿರುತ್ತೆ ನೈಋತ್ಯ ಮೌಲ್ಯ ಚೆನ್ನಾಗಿತ್ತು ಅಂತಂದರೆ ಅವರು ಜೀವನದಲ್ಲಿ ಆಸ್ತಿ ಪಾಸ್ತಿಯನ್ನು ಗಳಿಸೋದಕ್ಕಾಗುತ್ತೆ ನೈಋತ್ಯ ಮೂಲೆ ಚೆನ್ನಾಗಿತ್ತು ಅಂತಂತಂದರೆ ಅವರು ಸಮಾಜದ ಜೊತೆಯೂ ತುಂಬ ಚೆನ್ನಾಗಿರುವಂಥ ಬಾಂಧವ್ಯ ಉಂಟುಕೊಳ್ತಾರೆ ಅಂದರೆ ಬಳಗ ಇವ್ರ ಜೊತೆ ಎಲ್ಲನೂ ಕೂಡ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾ ಇರ್ತಾರೆ ಸೊ ಹಾಗೆ ನೈಋತ್ಯ ಮೂಲೆ ಚೆನ್ನಾಗಿತ್ತು ಅಂತಂದರೆ ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ನೈಋತ್ಯ ಮೌಲ್ಯ ತುಂಬ ಚೆನ್ನಾಗಿತ್ತು ಅಂತಂದರೆ ಅವರು ಮಕ್ಕಳನ್ನು ಸಾಕುವಂಥ ಜವಾಬ್ದಾರಿಯನ್ನು ಅವರು ಹೊತ್ಕೋತಾರೆ ನೈಋತ್ಯ ಮೌಲ್ಯ ಚೆನ್ನಾಗಿತ್ತು ಅಂತ ಂತಂದ್ರೆ ಅವರ ತಂದೆ ತಾಯಿಯಂದ್ರನ್ನು ಕೂಡ ನೋಡ್ಕೋಬೇಕು ಅನ್ನೋಂಥ ಒಂದು ಪ್ರಜ್ಞಾನ ಅವ್ರಿಗೆ ಬರುತ್ತೆ ಸೊ ಹೀಗಾಗಿ ಏನು ಹೇಳ್ತಾ ಇರ್ತೀವಿ ನೈಋತ್ಯ ಮೂಲೆ ಬಹಳ 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 ಮುಖ್ಯವಾದದ್ದು ಈ ನೈಋತ್ಯ ಮೂಲೆಯಲ್ಲಿ ಏನೆಲ್ಲ ಆದರೆ ಎಡವಟ್ಟಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಸಾಧಾರಣ ಏನಾಗುತ್ತೆ ನೋಡಿ ಇದು ನೈಋತ್ಯ ಅಂತಂದರೆ ಸಿರಿ ತಿಳ್ಕೊಂಬಳ್ಳಿ ಜನ ಕುಬೇರ್ ಮೂಲೆ ಕುಬೇರ್ ಮೂಲೆ ಅಂದ್ಕೊಳ್ತಾರೆ ಅದಲ್ಲ ನೈಋತ್ಯ ಅಂತಂತಂದರೆ ಇದು ಪಶ್ಚಿಮ ಆದರೆ ಇದು ದಕ್ಷಿಣ ಈ ಪಶ್ಚಿಮ ಮತ್ತು ದಕ್ಷಿಣದ ಭಾಗ ಏನು ಬರ್ತದಲ್ಲ ಈ ಕಾರ್ನರ್ ಏನು ಬರ್ತಲ್ಲ ಇದನ್ನು ನೈಋತ್ಯ ಮೂಲೆ ಅಂತ ಕರಿತೀವಿ ನಾವು ಅದನ್ನು ಓಕೆ ಈ ನೈಋತ್ಯ ಮೂಲೆ ಕರೆಕ್ಟಾಗಿರಬೇಕು ಇಲ್ಲೇನಾದರೂ ಟಾಯ್ಲೆಟ್ ಬರೋವಂಥದ್ದು ಬಾತ್ರೂಮ್ ಬರೋವಂಥದ್ದು ಅಡುಗೆ ಮನೆ ಬರೋವಂಥದ್ದು ಆಮೇಲೆ ಅನ್ವಾಂಟೆಡ್ ವೇಸ್ಟೇಜ್ ಸ್ಟೋರ್ ರೂಮನ್ನು ಹಾಕ್ಕೊಳ್ಳೋಂಥದ್ದು ಇದನ್ನೆಲ್ಲ ಮಾಡಿಕೊಂಡ್ರೆ ಯುಟಿಲಿಟಿ ಮಾಡ್ಕೊಳ್ಳೋದು ಯುಟಿಲಿಟಿ ಮಾಡ್ಕೊಳ್ಳೋದಂದರೆ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಇದೆಲ್ಲ ಇಲ್ಲಿ ತೊಗೊಂಬಂದು ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಇವರ ಜೀವನದಲ್ಲಿ ಇದೆಲ್ಲ ನಾನು ಫಸ್ಟ್ ಏನು ಹೇಳೋದು ಎಲ್ಲ ಪಾಸಿಟಿವ್ ಕ್ವಾಲಿಟೀಸು ಪಾಸಿಟಿವ್ ಪವರ್ಸು ಎನರ್ಜೀಸು ಅದೆಲ್ಲ ಏನಾಗುತ್ತೆ ಡಿಪ್ಲೀಟ್ ಆಗ್ತಾರೆ ಡಿಪ್ಲೀಟ್ ಆಗೋದಾಗ ಹೋಗ್ತಾ ಇರುತ್ತೆ ಕಡಿಮೆ ಹಾಕ್ತಾ ಕಡಿಮೆ ಹಾಕ್ತಿದ್ದಂಗೆ ಏನಾಗುತ್ತೆ ಅಂದರೆ ಇವರಿಗೆ ಹಂದ್ಕೊಂಡಂಗೆ ಸುಖ ಸಂಸಾರ ನಡೆಸೋದಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಏನು ಹೇಳಿರ್ತೇನೆ ಅಂದರೆ ಈ ಭಾಗದಲ್ಲಿ ಟಾಯ್ಲೆಟು ಯುಟಿಲಿಟಿ ಅದೆಲ್ಲ ಇದ್ದರೆ ಯಾವ ರೀತಿ ಅದನ್ನು ಪರಿಹಾರ ಮಾಡ್ಕೋಬಹುದು ಅಂತನೋದನ್ನು ಜನ ನಮ್ಮ ಜೀವನ ವಾಸ್ತು ಯೂಟ್ಯೂಬ್ಗೆ ಹೋದಾಗ ಏನಾಗುತ್ತಾರೆ ಅಲ್ಲಿ ನೈಋತ್ಯ ಮೂಲದಲ್ಲಿ ಟಾಯ್ಲೆಟ್ ಏನಾದ್ರು ಬಂತು ಅಂತಂದರೆ ಏನು ಮಾಡ್ಕೋಬೇಕು ಕಿಚನ್ ಬಂದರೆ ಏನು ಮಾಡ್ಕೋಬೇಕು ಯುಟಿಲಿಟಿ ಬಂದರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಇದೆಲ್ಲವನ್ನು ಕೂಡ ಅದರಲ್ಲಿ ಸವಿಸ್ತಾರವಾಗಿ ಚಿತ್ರಗಳ ಸಮೇತ ಅಂದರೆ ಪಿಕ್ಚರ್ಸ್ಗಳ ಸಮೇತ ಇವಾಗ ನಾನು ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ ಅವ್ರಿಗೆ ಒಂದು ಒಂದು ಅದೇ ಒಂದು ಫೋಟೋ ತೋರಿಸ್ಬಿಟ್ರೆ ಇವರು ಅಂತಂತಂದ್ರೆ ಇವರೆ ಇವರ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿಬಿಟ್ರೆ ಗೊತ್ತಾಗ್ಬಿಡ್ತದೆ ಇವರೇ ವಿಷ್ಣುವರ್ಧನ್ ಅಂತಂದ್ರೆ ಗೊತ್ತಾಗ್ಬಿಡ್ತದೆ ಆ ಫೋಟೋ ಸಾಕು ಅಥವಾ ನಾನು ಹೇಳ್ದೆ ಬೇಡ ನೋಡ್ ತೋಡಿದ ತಕ್ಷಣ ಗೊತ್ತಾಗ್ಬಿಡ ಅದೇ ರೀತಿ ಇವರು ಜನಗಳಿಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತ ಮಾಡಿದೀನಿ ಅದರಲ್ಲಿ ಫೋಟೋಸು ಎಲ್ಲ ಮಾಡಿ ಕೊಟ್ಟಿದ್ದೀನಿ ಜೀವನ್ ವಾಸ್ತು ಯೂಟ್ಯೂಬ್ಗೆ ಹೋಗಲಿ ನೋಡಲಿ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಅದರಲ್ಲಿ ಸಪೋಸ್ ಏನಾರು ನೈಋತ್ಯ ಭಾಗದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಲ್ಲ ಈ ಸಮಸ್ಯೆಗಳಿದ್ದರೂ ಅಲ್ಲ ಆಗುತ್ತೆ ಏನಾಗುತ್ತೆ ಅಂದರೆ ಆ ಭಾಗದಲ್ಲಿ ಬಣ್ಣಗಳು ಕೂಡ ತುಂಬ ಡಿಫ್ರೆನ್ಸ್ ಮಾಡಿಬಿಡ್ತದೆ ಅಲ್ಲೇನಾದ್ರೆ ಗ್ರೀನ್ ಕಲರ್ ಹಚ್ಕೊಂಡ್ರೆ ಮುಗಿದೋಯ್ತು ಅವ್ರ ಸಂಸಾರ ಯಾಕಂದರೆ ಅಲ್ಲಿಗೆ ಬೇರೆಯೇ ಬಂದ್ಬಿಡ್ತು ಅಲ್ಲಿರುವಂಥದ್ದು ಈ ನೈಋತ್ಯ ಅನ್ನೋವಂಥದ್ದು ಏನಾಗುತ್ತೆ ಅಂತಾರೆ ನಮಗೆ ಬಂದ್ಬಿಟ್ಟು ಇದರ ತತ್ವವನ್ನು ಸೂಚಿಸುವಂಥದ್ದು ಪೃಥ್ವಿ ತತ್ವವನ್ನು ಸೂಚಿಸುವಂಥದ್ದು ಅಲ್ಲಿಗೆ ಗಾಳಿ ಆಗಲಿ ನೀರಾಗಲಿ ಬೆಂಕಿ ಆಗಲಿ ಬಂತು ಅಂತಂದರೆ ಅದು ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಅದು ಯಾವುದೂ ಆಗಬಾರ್ದು ಆಗ ಸಪೋಸ್ ಹಂಗೇನಾದ್ರೂ ಬಣ್ಣಗಳೇನಾದ್ರು ಬದಲಾವಣೆ ಆಗಿದ್ರೆ ಯಾವ ರೀತಿ ಬಣ್ಣ ಮಾಡ್ಕೋಬೇಕು ಏನು ಮಾಡಬೇಕು ಎಲ್ಲ ಕೊಟ್ಟಿದ್ದೀನಿ ಸೊ ಯೂಟ್ಯೂಬಲ್ಲಿ ನೋಡಲಿ ಖಂಡಿತವೂ ಅವರಿಗೆ ವಿಶೇಷವಾಗಿ ಹೆಚ್ಚಿನ ಜ್ಞಾನ ಬರುತ್ತೆ ಅದರ ಪ್ರಕಾರ ಅವರು ಸರಿ ಮಾಡ್ಕೊಳ್ಳಿ ಜೀವನ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾದಂಥ ನೈಋತ್ಯದ ಮೂಲೆ ಮಹತ್ವವನ್ನು ಪಡೆಯುತ್ತೆ ಅಂತ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಗುರುಜಿಯವರ ಯೂಟ್ಯೂಬ್ ಚಾನಲ್ ಇದೆ ಜೀವನ್ ವಾಸ್ತು ಅಂತ ಇನ್ನು ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಯಾವ ರೀತಿಯಾದಂಥ ಸಮಸ್ಯೆಗಳಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಕೆಲವೊಂದಷ್ಟು ವೀಡಿಯೋಗಳನ್ನು ಗುರುಜಿ ಮಾಡಿದ್ದಾರೆ ಇಫ್ ಇನ್ ಕೇಸ್ ಅದರಲ್ಲೂ ಕೂಡ ನಿಮಗೆ ಡೌಟ್ಸ್ ಇದ್ರೆ ನೀವು ಅಲ್ಲೇ ಕೆಳಗಡೆ ಕಾಮೆಂಟ್ಗಳನ್ನು ಮಾಡೋ ಮೂಲಕ ನೀವು ಆ ಒಂದು ಮೆಸೇಜ್ಗಳನ್ನು ಕೂಡ ಕಳಿಸಬಹುದು ಆ ಒಂದು ಕಾಮೆಂಟ್ಸ್ಗಳಿಗೆ ಗುರುಜಿಯವರು ಇಲ್ಲಿ ನಿಮ್ಮ ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ಉತ್ತರವನ್ನು ಕೊಡ್ತಾರೆ ಗುರುಜಿ ಅಂಥದ್ದೇ ಒಂದೆರಡು ಕಾಮೆಂಟ್ಸ್ಗಳು ಬಂದಿದೆ ಗುರುಜಿ ಮೊದಲಿಗೆ ಅದನ್ನು ನೋಡೋದಾದರೆ ಮುಖ್ಯಮಂತ್ರಿ ವಿಮಲಾ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಸಾಲದ ಬಾಧಿಗೆ ಪರಿಹಾರ ಏನು ಗುರುಜಿ ಅಂತ ಕೇಳಿದ್ದಾರೆ ಸಾಲದ ಬಾಧೆ ಅಂತಂದ್ರೆ ಮೊಟ್ಟ ಮೊದಲಾಗಿ ನನಗೆ ಸರಿ ಸಂಪಾದನೆ ಇಲ್ಲ ಅಂತ ಹೇಳಿದ್ರೆ ಸಾಲ ಮಾಡಬೇಕು ಓಕೆ ಸರಿಯಾದ ಸಂಪಾದನೆ ಬಂತಂದ್ರೆ ನಾನು ಯಾಕೆ ಸಾಲ ಮಾಡಬೇಕು ಅದಕ್ಕೋಸ್ಕರ ಹೇಳ್ತೇನೆ ಅಂತಂತಂದರೆ ಸ್ವಾಮಿ ವಿವೇಕಾನಂದ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ ದ ಹಾರ್ಡ್ ವರ್ಕ್ ಇಸ್ ದಿ ರೆಮಿಡಿ ಫಾರ್ ಆಲ್ ಆಫ್ ಯುವರ್ ಲೈಫ್ ಪ್ರಾಬ್ಲಮ್ ಅಂತಂತಂದ್ಬಿಟ್ಟು ದ ವರ್ಕ್ ನೀವು ಕೆಲಸ ಮಾಡಬೇಕು ಏನೇ ಮಾಡೋದಾದ್ರೂ ಕೆಲಸ ಮಾಡಿದ್ರೆ ನಿಮಗೆ ಸಾಲಗಳಿಂದ ಮುಕ್ತಿ ಆಗ್ಬೋದು ಏನಾಗ್ಬಿಡಿದೆ ಅಂದರೆ ಸಾಲ ಮಾಡೋಂಥ ಅನಿವಾರ್ಯತೆಗಳು ಬಂದ್ಬಿಟ್ಟಿರುತ್ತೆ ಎಸ್ಪೆಷಲಿ ಸಿಟಿ ಲೈಫಲ್ಲಿ ಮಾಡೋತ್ತಾರೋ ಥರೋ ಅವ್ರಿಗೆ ಯಾರಿಗಿತ್ತು ತಗೊಳ್ಳಿ ಸಾಲ ಅಂತಂದು ಮಾಡೇ ಮಾಡಿರ್ತಾರೆ ಆಗಿರುತ್ತೆ ಸೊ ಈ ಸಾಲದ ಸಾಲದವಾದೆ ಕಡಿಮೆ ಆಗಬೇಕು ಅಂತಂದರೆ ಫಸ್ಟು ದುಡಿಬೇಕು ದುಡಿಯೋದಕ್ಕೆ ಏನು ಮಾಡಬೇಕು ಅವಕಾಶ ಬೇಕು ನನಗೆ ನನಗೆ ಜಾಸ್ತಿ ಕೆಲಸ ಬೇಕು ಜಾಸ್ತಿ ಕೆಲಸ ಬಂದಾಗ ಮಾತ್ರ ನಾನು ಜಾಸ್ತಿ ಕೆಲಸ ಮಾಡೋಕ್ಕಾಗತ್ತೆ ಹಾಗಾಗಿ ಏನು ಹೇಳ್ತೇನೆ ಅಂದರೆ ಮನೆಯ ಉತ್ತರ ಭಾಗದಲ್ಲಿ ಇವರೊಂದು ಬ್ಲೂ ಕಲರ್ ಬಾಟಲ್ಲಿ ಒಂದು ಗ್ರೀನ್ ಕಲರ್ ಇದು ಬರುತ್ತೆ ಮನಿ ಪ್ಲಾಂಟ್ ಅಂತ ಬರುತ್ತೆ ಅದನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಇವ್ರಿಗೆ ಅವಕಾಶ ಜಾಸ್ತಿ ಬರಬೇಕು ನಾನು ಇನ್ನೇನು ಹೇಳ್ಬಿಡುತ್ತೆ ಅಲ್ಲಿ ಯಾವುದೋ ಯಂತ್ರ ತಗೊಂಡೋಗಿ ಇಟ್ಬಿಡಿ ನಿಮಗೆ ಸಾಲ ಹೋಗ್ಬಿಡುತ್ತೆ ಅಂತಾರೆ ಸುಳ್ಳು ಕಟ್ಟಕತೆ ಆಗಲ್ಲ ಅದು ಅದು ಹೆಂಗೆ ಆಗ್ಬಿಡುತ್ತೆ ಆಗೋದೇ ಇಲ್ಲ ಅದು ಸೊ ಅಲ್ಲಿ ಇಡಬೇಕು ಇವ್ರಿಗೆ ದುಡಿಯುವಂಥ ಮನಸ್ಸು ಜಾಸ್ತಿ ಬರಬೇಕು ಇವರು ಪ್ರತಿದಿನ ಏನು ಮಾಡ್ಬೇಕಾದ್ರೆ ಉತ್ತರ ಭಾಗದಲ್ಲಿ ಕೂತ್ಕೊಂಡು ಪ್ರತಿದಿನ ಧ್ಯಾನ ಮಾಡಬೇಕು ಇದು ಒಂದು ಎರಡನೇದು ಏನು ಮಾಡಬೇಕು ಅಂತಂದರೆ ಮನೆಯ ಆಗ್ನೇಯ ಭಾಗದಲ್ಲಿ ಏನು ಮಾಡಬೇಕು ಯಾರಿಗೆಲ್ಲ ಸಾಲ ಕೊಡಬೇಕು ಅಂತ ಇರುತ್ತಲ್ಲ ಅವರ ಹೆಸರೆಲ್ಲ ಬರೆದು ಎಷ್ಟೆಷ್ಟು ಅಮೌಂಟ್ ಅಂತಿರುತ್ತಲ್ಲ ಅದೆಲ್ಲ ಬರೆದ್ಬಿಟ್ಟು ಏನು ಮಾಡಬೇಕು ಅಂದರೆ ಸ್ಟವ್ವನ್ನ ಕೆಳಗಡೆ ಇಡಬೇಕು ಸ್ಟವ್ ಹೆಂಗೆ ಇದೆಯೋ ಅದೇ ರೀತಿ ನನ್ನ ಸಾಲಗಳು ಉರಿದು ಬೂದಿ ಆಗಲಿ ಅಂತ ಅಂದರೆ ಬೂದಿ ಆಗಬೇಕು ಅಂತಂತನ್ನೋದಾದರೆ ನಾನು ಸಾಲವನ್ನು ತೀರಿಸೋದಕ್ಕೆ ಶಕ್ತಿಯನ್ನು ಕೊಡುವಂತಂದ್ಬಿಟ್ಟು ಅವ್ರು ಏನು ಮಾಡಬೇಕು ವರಮಹಾಲಕ್ಷ್ಮಿನ ಕೇಳ್ಕೊಬೇಕು ಅಥವಾ ಧನಲಕ್ಷ್ಮಿನ ಕೇಳ್ಕೊಬೇಕು ಆಗ್ನೇಯ ಭಾಗದಲ್ಲಿ ಕೂತ್ಕೊಂಡು ಮಾಡಬೇಕು ಆಮೇಲೆ ಪ್ರತಿ ಮಂಗಳವಾರದೊತ್ತು ಏನು ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಸಾಲವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಮಂಗಳವಾರ ಶುಕ್ರವಾರ ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನು ಆಚೆ ಕಳಿಸ್ಬೇಡಿ ಅಂತಂತಾರೆ ತಪ್ಪು ಸೊ ಮಂಗಳವಾರದ ದಿನ ಏನು ಮಾಡಬೇಕು ಅಂತಾರೆ ಇವರು ಕೊಡ್ತಾ ಹೋಗ್ಬೇಕು ಯಾಕಂದರೆ ಮಂಗಳವಾರ ದಿನ ಮಂಗಳನ ಎನರ್ಜಿ ಭಾಳ ಜೋರಾಗಿರುತ್ತೆ ಭಾಳ ಜೋರಾಗಿದ್ದಾಗಂತ ನಾವು ಏನು ಕೊಡ್ತಾ ಹೋಗ್ತೀವೋ ಅದರ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನಾನು ಸಾಲ ತೀರಿಸ್ತಾ ಇದ್ದಂದರೆ ಸಾಲ ತೀರಿಸುವಂಥ ಕೆಪಾಸಿಟಿ ನಂಗೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಮಂಗಳವಾರ ದಿನವೇ ಅವರು ಸಾಲವನ್ನು ತೀರಿಸುವಂಥದ್ದನ್ನು ಬೆಳೆಸ್ಕೊಂಡ್ರೆ ಆದಷ್ಟು ಬೇಗ ಅವ್ರು ಸಾಲನೂ ಕಡಿಮೆ ಆಗುತ್ತೆ ದುಡಿಮೆನೂ ಜಾಸ್ತಿ ಆಗಬೇಕು ಸಾಲಾನೂ ಕಡಿಮೆ ಆಗಬೇಕು ಇದು ಒಂದು ಟೆಕ್ನಿಕ್ಸನ್ನು ನಾವು ಹೇಳ್ತಾ ಇರ್ತೀನಿ ಪ್ರಶ್ನೆ ನೋಡೋದಾದ್ರೆ ಉತ್ತರ ದಿಕ್ಕಿನ ಬಾಗಿಲು ಮುಂದೆ ಬಾಗಿಲು ಯಾವುದೇ ಕಾರಣ ಕೇಳ್ತೇನೆ ಅಲ್ಲ ಉತ್ತರ ಭಾಗದಲ್ಲಿ ಬಾವಿ ಇದೆ ತುಂಬಾ ಒಳ್ಳೇದು ತುಂಬಾ 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 ಒಳ್ಳೇದು ಆದ್ರೆ ಮನೆಯ ಎದುರುಗಡೆಗೆನೆ ಬಾವಿ ಇರಬಾರ್ದು ಏನಾಗುತ್ತೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಬಾವಿ ಬಾವಿ ಅಂತ ತಕ್ಷಣ ಏನಾಗುತ್ತೆ ಬಾವಿ ಬೀಳೋದು ಬಾವಿಲಿ ನೀರು ಸೇದಕ್ಕೇನ ಏನಾಗುತ್ತೆ ಬಾವಿಲಿ ಹಾಳು ಬಾವಿಲಿ ಬಿದ್ದರು ಬಾವಿಲಿ ಬಿದ್ದರು ಇದೇ ನಮಗೆ ಜಾಸ್ತಿ ಬರುತ್ತೆ ಯಾಕಂದರೆ ಆಡು ಭಾಷೆಯಲ್ಲಿ ನಾವು ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀವಿ ಬಾವಿಲಿ ನೀರು ಸೇದ್ವಿ ಅನ್ನೋದು ಬರೋದೇ ಇಲ್ಲ ನಮಗೆ ಹಂಗಾಗಿಬಿಟ್ಟಿದೆ ಸೊ ಸಪೋಸ್ ಈಗ ಏನಾದ್ರು ಬಾವಿ ಇಲ್ಲಿದೆ ಮೇಯ್ನ್ ಡೋರ್ ಇಲ್ಲಿದೆ ಅಂತಂತಂದಾಗ ಏನಾಗುತ್ತೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಬಾವಿ ಕಾಣಿಸ್ತಾ ಅಂದರೆ ಏರ್ ಏನು ಮಾಡ್ಬೋದು ಅದನ್ನು ಆ ಒಂದು ಎನರ್ಜಿನ ಆ ಒಂದು ಫೀಲಿಂಗನ್ನು ಕಡಿಮೆ ಮಾಡ್ಬೇಕಂದ್ರೆ ಬಾವಿ ಮುಂದುಗಡೆಗೆ ಅಥವಾ ಮನೆಯ ಡೋರಿಂದ ಮುಂದೆ ಮನೆಯ ಡೋರಿಂದ ಮುಂದೆ ಒಂದು ಅಡಿನ ಐದು ಅಡಿನ ಬಿಟ್ಟು ಅವ್ರ ಜಾಗ ಸ್ಥಳಾವಕಾಶ ಎಷ್ಟಿದೆ ಗೊತ್ತಿಲ್ಲ ಅಷ್ಟು ನೋಡ್ಕೊಂಡು ಏನು ಮಾಡ್ಬೋದು ಅಂದರೆ ಒಂದು ನಾಲ್ಕು ಐದು ಪ್ಲಾಂಟರ್ ಬಾಕ್ಸ್ ಇಟ್ಬಿಡ್ಬೋದು ಪ್ಲ್ಯಾಂಟರ್ ಬಾಕ್ಸ್ ಇಡೋದ್ರಿಂದ ಪ್ಲಾಂಟ್ಸ್ಗಳನ್ನು ಇಡೋದ್ರಿಂದ ಏನಾಗುತ್ತೆ ಅಲ್ಲಿಂದ ಬರುವಂಥ ಆ ನೆಗೆಟಿವಿಟಿ ಇಲ್ಲಿಂದ ಹೋಗೋಂಥ ಆ ನೆಗೆಟಿವಿಟಿ ಅದನ್ನು ನಲ್ಲಿಫೈ ಮಾಡ್ತಾ ಹೋಗುತ್ತೆ ಸೊ ಇದನ್ನು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಮನೆ ಎದುರುಗಡೆ ಬಾವಿ ಇದೆ ತೊಂದರೆ ಏನಿಲ್ಲ ಸೊ ಅದನ್ನು ಒಂದು ಪ್ಲಾಂಟರ್ ಬಾಕ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ತುಂಬ ಒಳ್ಳೆಯದು ಎಸ್ ಗುರುಜಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ನಮಸ್ತೆ ಜೈ ಹಿಂದ್ ವೀಕ್ಷಕರೇ ನೋಡಿದ್ರಲ್ಲ ಯಾವೆಲ್ಲ ರೀತಿಯಾದಂತಹ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಇವತ್ತು ಗುರುಜಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ನೀವು ಕೂಡ ಆಕರ್ಷಣ ಕ್ಲಾಸಸ್ ಜಾಯ್ನ್ ಆಗಬಹುದು ಇದೇ ತಿಂಗಳು ಇಪ್ಪತ್ತಾರರಂದು ಆಕರ್ಷಣ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತದೆ ಅದರ ಜೊತೆ ವಿದ್ಯ ಕ್ಲಾಸಸ್ ಕೂಡ ಇದೇ ತಿಂಗಳು ಮೂವತ್ತರಂದು ಶುರುವಾಗಲಿದೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇವ್ರಿ ರಜನಿ ಸಿದ್ದುಕಾ ನಡಿಗರ ಧ್ವನಿ